Bangalore One News, ಇದು ನಿಮ್ಮ ಧ್ವನಿ. ಕೇಂದ್ರ ಸರ್ಕಾರ ರೈತ ವಿರೋಧಿಯಾದಂತ ಮೂರು ಕಾನೂನುಗಳನ್ನ ಮಾಡಿದ್ರು, ಕಾಯ್ದೆಗಳನ್ನ ಮಾಡಿದ್ರು. ಅದನ್ನ ವಾಪಸ್ ಪಡಿಬೇಕು, ರದ್ದು ಮಾಡಬೇಕು ಅಂತೇಳಿ ರೈತರು ಅಷ್ಟೇ ಅಲ್ಲ ಎಲ್ಲ ವಿರೋಧ ಪಕ್ಷದವರು ಕೂಡ ಹೋರಾಟ ಮಾಡ್ತಾ ಇದ್ರು. ಕಾಂಗ್ರೆಸ್ ಮುಂಚೂಣಿಯಲ್ಲಿ ನಿಂತುಕೊಂಡು ಹೋರಾಟ ಮಾಡ್ತಾ ಇದ್ರು. ಸುಮಾರು 10 ತಿಂಗಳಿಗೂ ಹೆಚ್ಚು ಕಾಲ ರೈತರು ಹೋರಾಟ ಮಾಡಿದ್ದಾರೆ. ಈ ದೇಶದ ಎಲ್ಲ ರೈತರು ಕೂಡ ಹೋರಾಟ ಮಾಡಿದ್ದಾರೆ. ಈ ಸರ್ಕಾರ ಎಲ್ಲಿವರೆಗೆ ಅಮಾನುಷವಾಗಿ ನಡ್ಕತ್ತು ಅಂತಂದ್ರೆ, ಉತ್ತರ ಪ್ರದೇಶದಲ್ಲಿ ರೈತರು ಚಳವಳಿ ಮಾಡ್ತಾ ಇದ್ರೆ ಕೇಂದ್ರ ಸರ್ಕಾರದ ಸ್ಟೇಟ್ ಹೋಮ್ ಮಿನಿಸ್ಟರ್ ಮಗ ವೆಹಿಕಲ್ನ ಹರಿಸಿ ಪ್ರತಿಭಟನೆ ಮಾಡೋದ್ರ ಮೇಲೆ 7 ಜನರನ್ನ ಕೊಂದಾಗ, ಅದರಲ್ಲಿ 4 ಜನ ರೈತರು. ಲಕ್ಕಿಂಪುರ, ಉತ್ತರ ಪ್ರದೇಶದ ಲಕ್ಕಿಂಪುರ. ಈಗ ಸುಪ್ರೀಂ ಕೋರ್ಟ್ನವರು ಒಬ್ಬರು ರಿಟೈರ್ಡ್ ಹೈಕೋರ್ಟ್ ಜಡ್ಜ್ನ ಇದರಲ್ಲಿ ಅವರ ಸೂಪರ್ವಿಷನ್ನಲ್ಲಿ ತನಿಖೆ ಮಾಡಬೇಕು ಅಂತ ಆರ್ಡರ್ಸ್ ಮಾಡಿದೆ. ಇದೆಲ್ಲ ಅನಾಹುತಗಳಾದಮೇಲೆ ವಿಧಿ ಇಲ್ಲದೇ ಈ ಕಾನೂನುಗಳನ್ನು ವಾಪಸ್ ತಗೊಂಡಿದ್ದಾರೆ ಕೇಂದ್ರ ಸರ್ಕಾರ. ಇದು ರೈತರ ಹೋರಾಟಕ್ಕೆ ಮತ್ತು ವಿರೋಧ ಪಕ್ಷದವರ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ. ಕೇಂದ್ರ ಸರ್ಕಾರ ರೈತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ಇದರಿಂದ ಸಾಬೀತಾಗಿದೆ. ಅದರಿಂದ ಇಂಥ ದುಸ್ಸಾಹಸಕ್ಕೆ ಕೈ ಹಾಕಿ ಕೈ ಸುಟ್ಟುಕೊಂಡಿದ್ದಾರೆ. ಈಗ ಕೇಂದ್ರ ಸರ್ಕಾರ ರೈತರ ವಿರುದ್ಧವಾದಂಥ ಅವರ ಹಿತಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾನೂನುಗಳನ್ನ ತಗೊಬಂದು ಅನೇಕ ಅನಾಹುತಗಳಾದವು, ಭಾಳ ಜನ ಸತ್ತೋದ್ರು. ಪಾಪ ರೈತರು ಹೋರಾಟದಲ್ಲಿ ಭಾಗವಹಿಸಿ ಸತ್ತೋದ್ರು. ಅವರೆಲ್ಲರಿಗೂ ಕೂಡ ಯಾರ್ಯಾರು ಸತ್ತು ಹುತಾತ್ಮರಾಗಿದ್ದಾರೆ ಹೋರಾಟದಲ್ಲಿ, ಅವರೆಲ್ಲರಿಗೂ ಅವ್ರ ಕುಟುಂಬದವರಿಗೆ ಕನಿಷ್ಠ 25 ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡೋದು. ಕನಿಷ್ಠ 25 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಕೊಡೋದು. ಇದನ್ನು ನಾನು ಒತ್ತಾಯ ಮಾಡ್ತೇನೆ. ಜೊತೆಗೆ ಅವ್ರ ಮೇಲೆ ಹಾಕಿರ್ತಕ್ಕಂಥ ಎಲ್ಲ ಮೊಕದ್ದಮೆಗಳನ್ನು ವಾಪಸ್ ತೆಗೆ. ಈಗ ಬೆಲೆ ಏರಿಕೆಯಲ್ಲಿ ಪೆಟ್ರೋಲ್ಗೆ 5 ರೂಪಾಯಿ, ಡೀಸೆಲ್ಗೆ 5 ರೂಪಾಯಿ ಮಾಡಿದ್ರು ಕೂಡ ಉಪಚುನಾವಣೆಗಳಲ್ಲಿ ಸೋತದ್ರಿಂದ ಮಾಡಿದ್ರು, ಅದೇನು ಹೆಚ್ಚಿಸ್ಬಿಟ್ಟು ಕಡಿಮೆ ಮಾಡಿದ್ರು, ಕಡಿಮೆ ಮಾಡಿದ್ರು. ಈಗ ಈ ಕಾಯ್ದೆಗಳು ವಾಪಸ್ ತಗೊಂಡಿರೋದು, ಈ ಚುನಾವಣೆ ಬರ್ತಾ ಇದೆಯಲ್ಲ ಉತ್ತರ ಪ್ರದೇಶದಲ್ಲಿ, ಪಂಜಾಬ್ನಲ್ಲಿ, ಉತ್ತರಾಖಂಡ್ನಲ್ಲಿ, ಇಲ್ಲೆಲ್ಲ ಗೋವಾದಲ್ಲಿ ಚುನಾವಣೆ ಬರ್ತಾ ಇದಾವಲ್ಲ, ಅದಕ್ಕೋಸ್ಕರವಾಗಿ ಇವತ್ತು ಈ ಕಾಯ್ದೆಗಳನ್ನು ವಾಪಸ್ ತಗೊಂಡಿರ್ತಕ್ಕಂಥದ್ದು. ರೈತರ ಹೋರಾಟಕ್ಕೆ ಮಣದಿದ್ದಾರೆ, ನಾನು ಎದುರಿದ್ದಾರೆ ಅನ್ನೋದಕ್ಕಿಂತ ಮಣದಿದ್ದಾರೆ ರೈತರ. ಸಿ, ಹೋರಾಟ 10 ತಿಂಗಳು ನಡೆದಿರ್ತಕ್ಕಂಥದ್ದು ಸಾಮಾನ್ಯ ಅಲ್ಲ, ನಿರಂತರವಾಗಿ ಹೋರಾಟ. ಅದು ತಿಕ್ಕಕ್ಕೆ ಭಾರಿ ಪ್ರಯತ್ನ ಮಾಡಿದ್ರು, ರೈತರನ್ನ ಕೊಂದಾಕಿದ್ರು, ಆದರೂ ಕೂಡ ರೈತರು ಬಗ್ಗದೇನೆ ಹೋರಾಟ ಮಾಡಿದ್ದಾರೆ, ವಿರೋಧ ಪಕ್ಷದವರು ಹೋರಾಟ ಮಾಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿಗಳಿಗೆ ಅವಕಾಶ ಇದೆ, ಗೊತ್ತಾಯ್ತಲ್ಲ, ಭಿನ್ನಾಭಿಪ್ರಾಯಗಳನ್ನ ವ್ಯಕ್ತ ಮಾಡಲಿಕ್ಕೆ ಅವಕಾಶ ಇದೆ, ಅದೇ ಪ್ರಜಾಪ್ರಭುತ್ವ. ಇವರು ಹೇಳದೇ ವೀರವಾಕ್ಯ ಅಲ್ಲ. ಅದರಿಂದ ಇವರಿಗೆ, BJP ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. BJP ಗಂತೂ ಸೋಲಾಗಿದೆ. BJP ಪೆಟ್ರೋಲ್ ಡೀಸೆಲ್ ಬೆಲೆ, ಅವರು ನಾನು ನಿಮ್ಗೆ ಹೇಳಿದ್ದೀನಿ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಡೀಸೆಲ್ ಮೇಲೆ 3.45 ರೂಪಾಯಿ ಇತ್ತು ಎಕ್ಸೈಸ್ ಡ್ಯೂಟಿ. ಇವ್ರು ಬಂದಮೇಲೆ 7 ವರ್ಷದಲ್ಲಿ 31.84 ರೂಪಾಯಿಗೆ ಹೊರಟೋಯ್ತು ಡೀಸೆಲ್ ಮೇಲೆ. ಪೆಟ್ರೋಲ್ ಮೇಲೆ 9.21 ರೂಪಾಯಿ ಇತ್ತು, ಅದು 32.90 ರೂಪಾಯಿ ಆಗೋಯ್ತು. ಅಷ್ಟು ಏರಿಸ್ಬಿಟ್ಟು 10 ರೂಪಾಯಿ ಡೀಸೆಲ್ ಕಮ್ಮಿ ಮಾಡಿದ್ದೀವಿ,
5 ರೂಪಾಯಿ ಪೆಟ್ರೋಲ್ ಕಮ್ಮಿ ಮಾಡಿದೀವಿ ಅಂತಂದ್ರೆ ಅದು ಜನರಿಗೆ ಕಣ್ಣು ಹೊರಿಸ್ತಕ್ಕಂಥ ತಂತ್ರ ನಾಟಕ ಹೌದಪ್ಪ. ಈಗ ರೈತರು ಹೋರಾಟ ನಿರಂತರವಾಗಿ 10 ತಿಂಗಳಿಗೂ ಹೆಚ್ಚು ಕಾಲ, ಸುಮಾರು 11 ತಿಂಗಳ ಕಾಲ ಹೋರಾಟ ಮಾಡಿದ್ದಾರೆ. ಈ ಜಯ ಸ್ವಾತಂತ್ರ್ಯ, ರೈತರಿಗೆ ಸ್ವಾತಂತ್ರ್ಯ ಸಿಕ್ಕಿದಷ್ಟೇ ಜಯ ಇದು. ಇದು ಇನ್ನೊಂದು ಸ್ವಾತಂತ್ರ್ಯ ಹೋರಾಟ. ಸರ್, ನೆಕ್ಸ್ಟ್ ಬೆಲೆ ಏರಿಕೆ ವಿರುದ್ಧ ಜನ ಹೊಣೆಯಾಗ್ತಾರೆ ಹೋರಾಟಕ್ಕೆ ಅಂತ ಹೇಳಿದಿರಿ. ಯಾರು ಜನಗಳು, ದೇಶದ ಜನ? ಹೌದಪ್ಪ, ಬೆಲೆ ಇಳಿಸಲೇಬೇಕು. ಯಾಕಂತಂದ್ರೆ ಇವರು ಸುಳ್ಳು ಹೇಳ್ಕೊಂಡು ಬೆಲೆ ಏರಿಸ್ಕೊಂಡು ಹಿಂದಿನ ಸರ್ಕಾರ ಸಾಲ ಮಾಡಿತ್ತು ಅಂತ ಹೇಳಿ ಬರೀ ಸುಳ್ಳು ಹೇಳ್ಕೊಂಡು ಜನರಿಗೆ ದಾರಿ ತಪ್ಪಿಸ್ತಾ ಇದ್ದಾರೆ, ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಶುಕ್ರದೇಶೆ ಆರಂಭ ಆಗಿದೆಯಾ? ನಾನು ಕಾಂಗ್ರೆಸ್ಗೆ ಶುಕ್ರದೇಶೆ, ಬಿಜೆಪಿಗೆ ವಕ್ರದೋಸೆ ದೇಶ ಅಂತವೆಲ್ಲ ಹೇಳಕ್ ಹೋಗಲ್ಲ. ಬಿಜೆಪಿಗೆ ದೊಡ್ಡ ಹಿನ್ನಡೆ ಅಂತೂ ಆಗಿದೆ. ಬೆಂಗಳೂರು ನ್ಯೂಸ್, ಇದು ನಿಮ್ಮ ಧ್ವನಿ.